ಎಲ್ಲರಿಗೂ ಎಲ್ಲರಿಗೂ ಎಲ್ಲರೂ ಸಪೋರ್ಟ್ ಮಾಡ್ದೇ ಬಂದಿದ್ದೀವಿ. ಇವತ್ತಂತಲ್ಲ, ಅವತ್ತಿಂದನು ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಹೀರೋ ಯಾವಾಗ ಕರೆದ್ರು ಹೋಗ್ತೀವಿ. ವಶಿಷ್ಠ ಕರೆದ್ರು ಹೋಗ್ತೀವಿ, ಉಪ್ಪಿ ಕರೆದ್ರು ಬರ್ತೀವಿ, ನಮಗೆ ಅವ್ರು ಕರೆದ್ರು ಬರ್ತಾರೆ, ಈ ಥರ ನಾವು ಪ್ರತಿಯೊಬ್ಬರು ಎಲ್ಲರಿಗೂ ಬರ್ತೀವಿ. ಸೊ ನಾವು ಬರೋದೇ ಒಂದು ಒಳ್ಳೆ ಉದ್ದೇಶದಲ್ಲಿ ಏನಂದರೆ ಎಲ್ಲ ಒಳ್ಳೇದಾಗಲಿ ಅನ್ನೋದು, ಎಲ್ಲರೂ ಒಂದೇ ಉದ್ದೇಶ. ಎವ್ರಿಬಡಿ ಶುಡ್ ಕಮ್ ವೆಲ್. ಎಲ್ಲರೂ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ನಿಮ್ಮನ್ನೆಲ್ಲ ನೋಡಿದ ತಕ್ಷಣ ಅನಿಸಿದ್ದೇನು ಅಂದರೆ, ನಮ್ಮನ್ನೇ ಇವ್ರು ಡೈರೆಕ್ಟರ್ ನೋಡಿದೆ, ಸರ್ ನೀವೇ ಸರ್ ನನಗೆ ಸ್ಫೂರ್ತಿ, ನೀವೇ ಸರ್ ನನಗೆ ಅಂದ. ನೀನು ಹೇಳೋದೆ ಬೇಡ ಕಣೆ, ಫಸ್ಟ್ ಶಾಟ್ ಯಾವಾಗ ಹುಡುಗಿ ಮೇಲೆ ಹಾಕ್ದೆ ಆವಾಗಲೇ ಗೊತ್ತಾಗೋಯ್ತು. ಅರ್ಧ ಗಂಟೆ ಆದ್ಮೇಲೆ ವಶಿಷ್ಠ ಬಂದ, ಅದು ಏನು ಗ್ರಹ ಇಸ್ಕೊಂಡು ಮಚ್ಚಿಟ್ಕೊಂಡು ಬರ್ತಾನೆ ಪಾಪ ಆ ಹುಡುಗಿ ಗ್ರಹ ಆಡ್ತಾಳೆ, ಇವನು ಏನಿಲ್ಲ ಅಂತಾನೆ. ಓಕೆ, ಲವ್ ಸ್ಟೋರಿ ಬಿಟ್ವೀನ್ ಟು ಕಾಂಟ್ರಾಸ್ಟ್ ಕ್ಯಾರೆಕ್ಟರ್ಸ್ ಆಲ್ಸೋ ವಂಡರ್ಫುಲ್. ಅದು ಉಪಿ ಮಾಡಿ ತೋರಿಸಿದ್ರು ಅಲ್ವಾ. ಲವ್ ಅನ್ನೋದು ಹಿಂಗೆ ಹೇಳಿದ್ರು ಅಷ್ಟೇ, ಬದನೇಕಾಯಿ ಅಂತ ಹೇಳಿದ್ರು ಅಷ್ಟೇ, ನಂತರ ಹೇಳಿದ್ರು ಅಷ್ಟೇ, ಒಟ್ಟಿನ ಲವ್ ಇಂದೇ ತುಂಬ ನಡೆಯೋದು. ವಿತೌಟ್ ಲವ್ ನಥಿಂಗ್ ಹ್ಯಾಪನ್ಸ್ ಇನ್ ದಿಸ್ ವರ್ಲ್ಡ್. ಎಲ್ಲರೂ ನೀವು ಪ್ರೀತಿಯಿಂದ ಸಿನಿಮಾ ಮಾಡಿದ್ದೀರಾ, ಎಲ್ಲ ಚೆನ್ನಾಗಿ ಮಾಡಿದ್ದೀರಾ, ನಿಮ್ಮಿಬ್ಬರು ಮದುವೆಗೆ ಬರೋಕ್ಕಾಗಲಿಲ್ಲ. ಸೊ ಐ ಟುಕ್ ಎ ಚಾನ್ಸ್ ಟು ಕಮ್ ಇನ್, ವಿಶ್ ಯು ಪೀಪಲ್ ಇಯರ್ ಆಲ್ ದ ಬೆಸ್ಟ್. ಇದೇ ಥರ ನಗ್ನಗ್ತಾ ಯಾವಾಗಲೂ ಚೆನ್ನಾಗಿರಿ. ಈಗ ಹೆಂಗಿದ್ರೋ ಇನ್ನು 10 ವರ್ಷ ಆದರೂ ಹೀಗೆ ನೋಡ್ಬೇಕು ನಿಮ್ಮನ್ನು. ಮಗು ಬಂದ ತಕ್ಷಣ ದೂರ ಆಗ್ಬಿಡ್ತಾರೆ ಎಲ್ಲರೂ. ಅದಾಗದೆ ಹಂಗೇ ಇರಿ, ಮಗು ಮಾಡಿದವ್ರು ಚಿಂತೆ ಇಲ್ಲ ಇವಾಗ ಆ್ಯಕ್ಚುಲಾಗಿ. ಓಕೆ, ಆಲ್ ದ ಬೆಸ್ಟ್, ಆಲ್ ದ ದೇವ್ರು ಒಳ್ಳೇದು ಮಾಡಲಿ. ಸರಿ, ಇನ್ನು